ಹಾಯ್ ಫ್ರೆಂಡ್ಸ್, ಐ ಆಮ್ ಪ್ರಿನ್ತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪ್ರಿನ್ತ್ ಫೋರಮ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಕರ್ನಾಟಕದ ಇತಿಹಾಸದ 9ನೇ ವೀಡಿಯೋ, ಇದು ಬಹಮನಿ ಸಾಮ್ರಾಜ್ಯ, ದಕ್ಕನಿ ಸುಲ್ತಾನರು ಅಂತಲೇ ಕರಿತೀವಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೂಡ ಕರ್ನಾಟಕ ಆಡಳಿತದ ಒಂದು ಮನೆತನದಲ್ಲಿ ಇದು ಕೂಡ ಇಂಪಾರ್ಟೆಂಟು. ಇವರು, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಇವರು ವಿಜಯನಗರದ ಅರಸರ ಜೊತೆ ಏನು ಹಕ್ಕಬಕ್ಕ ವಿಜಯನಗರ ಸಾಮ್ರಾಜ್ಯ ಕಟ್ತಾರೆ, ಅದ್ರ ಜೊತೆಗೆ ಬಹಮನಿ ಸಾಮ್ರಾಜ್ಯದ ಕೂಡ ಹುಟ್ಕೊಳುತ್ತೆ. ಸೊ ಇವರ ಇತಿಹಾಸ ನೋಡಬೇಕಂತಂದರೆ ನಾನು ನಿಮಗೆ ನಾನು ದೆಹಲಿ ಸುಲ್ತಾನರು ನಾನು ಭಾರತ ಇತಿಹಾಸದಲ್ಲಿ ಮಾಡಿದ್ದಾಗ ಹೇಳಿದ್ದೆ. ಸೊ ಅಲ್ಲಿ ನಮ್ಮ ದಕ್ಕನ್, ದಕ್ಕನ್ ಅಂತಂದ್ರೇನು, ದಕ್ಷಿಣ ಭಾರತ. ಸೊ ದಂಡಯಾತ್ರೆ ಬರ್ತಾ, ಫಾರ್ ಎಕ್ಸಾಂಪಲ್ ಅಲ್ಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆಗಳಾಗಿರ್ಬೋದು, ಮತ್ತು ತುಘಲಕ್ ಸಂತತಿ ಅವರ ಆಳ್ವಿಕೆ ಕಾಲದಲ್ಲಿ ಕೂಡ ಬರ್ತಾರೆ. ಸೊ ಅಂದರೆ ಇಲ್ಲಿ ಅವರು ಪರ್ಮನೆಂಟಾಗಿ ನೆಲೆ ಊರಿರಲ್ಲ, ಅವರ ಒಂದು ಸಾಮಂತರು ಅಂತ ದಂಡನಾಯಕರು ಅಂತ ಏನು ಹೇಳ್ತೀವಿ, ಅವ್ರನ್ನ ಇಲ್ಲಿ ದಕ್ಕನಿನಲ್ಲಿ ಇಟ್ಟಿರ್ತಾರೆ. ಸೊ ಏನಾಗುತ್ತೆ ಅಂತಂದರೆ, ಅವರು ಈ ಯಾವಾಗ ದೆಹಲಿ ಸುಲ್ತಾನರು ನಶಿಸ್ತಾ ಹೋಗ್ತಾರೆ, ಅಂದರೆ ಅವರ ಸಾಮರ್ಥ್ಯ, ಅವ್ರದ್ದು ಸಾಮ್ರಾಜ್ಯ ನಶಿಸ್ತಾ ಹೋಗುತ್ತೆ, ಅವರವರೇ ಏನಾಗ್ತಾರೆ ತಮ್ಮ ಸಾಮ್ರಾಜ್ಯವನ್ನು ತಾವೇ ವಿಸ್ತರಿಸ್ಕೊಂಡು ತಾವೇ ಇಂಡಿಪೆಂಡೆಂಟ್ ಆಗಿ, ಅಂದರೆ ರಾಜರಾಗಿ ಹೊರಹೊಮ್ಮುತ್ತಾರೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಈ ದಕ್ಕನಿನ ಏನು ಸುಲ್ತಾನರು ಅಂತ ಏನು ಹೇಳ್ತೀವಿ, ಬಹಮನಿ ಸಾಮ್ರಾಜ್ಯ ಅಂತ ಏನು ಹೇಳ್ತೀವಿ, ಸೊ ಇದರ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತಲೇ ಕರೀತಾರೆ. ಸೊ ಇವನು ಯಾರು ಅಂತಂದರೆ, ಇವನು ಯಾರೂ ಅಲ್ಲ, ಇವನು ಜಫರ್ ಖಾನ್. ಇವನು ಜಫರ್ ಖಾನ್ ಹೆಂಗಾದ ಅಂತಂದರೆ, ಇವನು ಅಂದರೆ ದೆಹಲಿಯಿಂದ ಇಲ್ಲಿ ಬಂದಿರ್ತಾನೆ. ಸೊ ಇಲ್ಲಿ ಅವನು ದಂಡನಾಯಕನಾಗಿ ಇಲ್ಲಿ ಇರ್ತಾನೆ. ಸೊ ಯಾವಾಗ ಅವರ ಒಂದು ಸಂತತಿ ದೆಹಲಿ ಸುಲ್ತಾನೇಟ್ ಸಂತತಿ ಏನಾಗುತ್ತೆ, ಅದು ನಶಿಸ್ತಾ ಇರಬೇಕಾರೆ, ಸೊ ಇವನು ಇಂಡಿಪೆಂಡೆಂಟ್ ಆಗಿ ಮಾಡ್ತಾನೆ. ಇವನಿಗೆ ಅಮೀರರು ಮತ್ತು ಅಲ್ಲಿನ ಪ್ರಜೆಗಳಿಂದ ಇವನಿಗೆ ಏನಾಗುತ್ತೆ, ಅಮೀರರಂದ್ರೆ ಗೊತ್ತಲ್ವ, ಈ ಇಸ್ಲಾಂ ಪದ್ಧತಿಗಳಲ್ಲಿ ಅಮೀರರು ಅಂತ ಇರ್ತಾರೆ. ಸೊ ಅವರು ಯಾರಿಗೆ ಪ್ರೋತ್ಸಾಹ ಕೊಡ್ತಾರೆ ಅವರು ರಾಜರಾಗುವಂಥ ಪರಿಸ್ಥಿತಿ ಇರ್ತದೆ. ಸೊ ಇದನ್ನು ನಾನು ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ಮತ್ತು ಗುಲಾಮಿ ಸಂತತಿಯಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಈ ಜಫರ್ ಖಾನನೇ ಏನಾಗ್ತಾನೆ, ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಏನಕ್ಕೆ ಹಂಗೆ ಇಟ್ಕೋತಾನೆ ಅಂದರೆ, ಇವನಿಗೆ ಅಲ್ಲಾವುದ್ದೀನ್ ಕಂಡ್ರೆ ಇಷ್ಟ. ಸೊ ಅದಕ್ಕೆ ಅಲ್ಲಾವುದ್ದೀನ್ ಹೆಸರಲ್ಲೇ ಇವನ ಬಿರುದುಗಳನ್ನ ಅಲ್ಲಾವುದ್ದೀನ್ ಅಂತ ಇಟ್ಕೋತಾನೆ. ಮತ್ತು ಇನ್ನೊಂದು ಬಹಮನ್ ಈ ಸಾಮ್ರಾಜ್ಯ ಅಂತ ಬರೋಕ್ಕೆ ಏನು ಕಾರಣ ಅಂದರೆ, ಈ ಅಲ್ಲಾವುದ್ದೀನ್ ಅಂತೇನು ಇಟ್ಕೊಂಡಿರ್ತಾನೆ ಯಾರು, ಜಫರ್ ಖಾನ್. ಇವನು ಗಂಗು ಅಂತಕ್ಕಂಥ ಬ್ರಾಹ್ಮಣನ ಸೇವೆಯಲ್ಲಿ ಸೇವೆ ಸಲ್ಲಿಸ್ಬೇಕಾದ್ರೆ ಇವನಿಗೆ ಅವನ ಜೊತೆ ಸೇವೆ ಸಲ್ಲಿಸ್ತಿರ್ತಾನೆ ಎಲ್ಲಿ, ದಕ್ಕನ್ನಲ್ಲಿ. ಅವಾಗ ಇವನಿಗೆ ಚಿನ್ನದ ನಾಣ್ಯ ಇರೋದು ಒಂದು ಬಿನ್ಕೆ ಸಿಗುತ್ತೆ. ಸೊ ಅವಾಗ ಅವನು ಬ್ರಾಹ್ಮಣ ಅನ್ನೋರ್ತಾನೆ, ಅವನು ಜ್ಯೋತಿಷ್ಯ ಕೂಡ, ಅವನ ಜ್ಯೋತಿಷ್ಯ ನೋಡಿರ್ತಾನೆ, ನೀನು ಪ್ರಖ್ಯಾತವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೀಯ ಅಂತ. ಅವಾಗಲೇ ಒಂದು ರಾಜನಾಗ್ತಾನೆ, ರಾಜನಾಗಿ ತಾನೇ ಒಂದಷ್ಟು ಆ ದುಡ್ಡಿಂದ ಕುದುರೆಗಳು ಆನೆಗಳು ಈ ಥರ ತಗೊಂಡು ತನ್ನ ಸಾಮ್ರಾಜ್ಯ ಕಟ್ಕೋತಾನೆ. ಸೊ ಅದರಿಂದ ಇವನು ಏನು ಮಾಡ್ತಾನೆ, ಆ ಒಂದು ಬ್ರಾಹ್ಮಣನ ನೆನಪಕ್ಕಾಗಿ ಬಹಮನಿ ಅಂತ ಹೆಸರಿಟ್ಕೊಳ್ಳೋದು. ಅವನು ಗಂಗು ಅಂತ ಅವರ ಹೆಸರು, ಬ್ರಾಹ್ಮಣನ ಹೆಸರು, ಅದರಿಂದ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ಶಾ ಅಂತಕ್ಕಂಥ ಹೆಸರಿಟ್ಕೊಳ್ಳೋದು. ಸೊ ಇದು ಬಹಮನಿ ಸಾಮ್ರಾಜ್ಯದ ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ನಿಮಗೊಂದು ಪೀಠಿಕೆ ಸ್ನೇಹಿತರೆ. ಸೊ ಇದಿಷ್ಟು ತಿಳ್ಕೊಂಡ್ರೆ ಅವಾಗ ನಿಮಗೆ ಮುಂದೆ ಕಲಿಯೋಕೆ ಈಸಿ ಆಗುತ್ತೆ, ಹೆಂಗೆ ಅಸ್ತಿತ್ವ ಬಂತು, ಹೇಗೆ ಅದು ಸ್ಟಾರ್ಟ್ ಆಯಿತು ಬಹಮನಿ ಸಾಮ್ರಾಜ್ಯ, ಮೊದಲನೆಯ ಇಸ್ಲಾಂ ಮುಸ್ಲಿಂ ಸಂತತಿ ದಕ್ಷಿಣ ಭಾರತದಲ್ಲಿ ಹೇಗೆ ನೆಲೆ ಊರಿದ್ರು ಅಂತಕ್ಕಂಥದ್ದು. ಸೊ ಇಲ್ಲಿ ಸ್ಥಾಪನೆ 1347, ಅವ್ರ ರಾಜಧಾನಿ ಮಾಡ್ಕೊಂಡಿದ್ದು ಗುಲ್ಬರ್ಗ ಮತ್ತು ನಂತರ ಬೀದರ್. ಸೊ ಇಲ್ಲ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ, ನೆಕ್ಸ್ಟು ಅವನ ಮಗ ಒಂದನೇ ಮಹಮ್ಮದ್ ಶಾ ಬರ್ತಾನೆ 1358 1375. ಸೊ ಇಲ್ಲಿ ಮುಖ್ಯವಾದ ರಾಜರುಗಳು ಯಾರ್ಯಾರು ಬರ್ತಾರೆ ಈ ಬಹಮನಿ ಸಾಮ್ರಾಜ್ಯದಲ್ಲಿ, ಸುಲ್ತಾನರುಗಳು, ಅವ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಈ ಒಂದು ಬಹಮನಿ ಸಾಮ್ರಾಜ್ಯದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗವಾನ್, ಮಹಮ್ಮದ್ ಗವಾನ್. ಅವನು ಪ್ರಧಾನಮಂತ್ರಿ ಆಗಿರ್ತಾನೆ, ಯಾಕಂದರೆ ಅವನ ಕಾಲದಲ್ಲೇ ಕಲೆ ಸಾಹಿತ್ಯ ಆಗಿರ್ಬೋದು ಮತ್ತು ಅವನ ರಾಜ್ಯ ವಿಸ್ತರಣೆ ಇದೆಯಲ್ಲ ಅದು ತುಂಬ ಚೆನ್ನಾಗಾಗಿದ್ದು, ಈ ಈಸ್ ವೆರಿ ಇಂಟೆಲಿಜೆಂಟ್ ಗೈ. ಸೊ ಅದರಿಂದ ನಾವು ಇಂಪಾರ್ಟೆಂಟ್ ಆಗಿರ್ತದೆ ಈ ಚಾಪ್ಟರ್ ನಮಗೆ ಇಂಪಾರ್ಟೆಂಟ್ ಯಾರು ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಿಟ್ಟರೆ ನಮಗೆ ಮಹಮ್ಮದ್ ಗವಾನ್ ಮತ್ತು ಒಂದನೇ ಮಹಮ್ಮದ್ ಶಾ ಕೂಡ ಇಂಪಾರ್ಟೆಂಟ್ ಆಗ್ತಾನೆ. ಸೊ ಬನ್ನಿ ಪ್ರತಿಯೊಬ್ಬರದ್ದು ನಾವು ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಇಲ್ಲಿ ಒಂದನೇ ಮಹಮ್ಮದ್ ಶಾ ವಿಜಯನಗರ ಮತ್ತು ತೆಲಂಗಾಣದ ವಿರುದ್ಧ ಯುದ್ಧ ಆರಂಭ. ಈ ತೆಲಂಗಾಣದ ರಾಜ ಕಾಪಯ್ಯ ನಾಯಕನನ್ನು ಸೋಲಿಸಿ ಅವನಿಂದ ಗೋಲ್ಕಂಡ ಕೋಟೆಯನ್ನು ವಶಪಡಿಸ್ಕೋತಾನೆ. 1360 ಸಿರಗುಪ್ಪ ಕದನದಲ್ಲಿ ಒಂದನೇ ಬುಕ್ಕರಾಯನ್ನು ಕೂಡ ಸೋಲಿಸ್ತಾನೆ. ನಾನು ನಿಮಗೆ ವಿಜಯನಗರದಲ್ಲಿ ಹೇಳಿದ್ದೆ ಬಹಮನಿ ಸಾಮ್ರಾಜ್ಯದ ಇಂದ ಹಿನ್ನಡೆ ಅಂತ ಕೂಡ, ನಾನು ಒಂದು ಪಾಯಿಂಟಲ್ಲಿ ನಾನು ಹೇಳಿದ್ದೆ ಅವ್ರ ಬಗ್ಗೆ, ರಾಜನ ಬಗ್ಗೆ ಹೇಳಬೇಕಾರೆ. ಗುಲ್ಬರ್ಗದಲ್ಲಿ ನಡೆದ ಸಮಾರಂಭದಲ್ಲಿ ರಂಜಿಸಿದ ದೆಹಲಿ ಸಂಗೀತಗಾರರಿಗೆ ಕೊಡಬೇಕಾದ ಸಂಭವ ಹಣವನ್ನು ಬುಕ್ಕರಾಯಿಂದ ಕೊಡಿಸ್ತಾನೆ. ಗುಲ್ಬರ್ಗದಲ್ಲಿ ಶಾ ಬಜಾರ್ ಮಸೀದಿ ಮತ್ತು ಜಾಮಿ ಮಸೀದಿ ಕೂಡ ಕಟ್ತಾನೆ. ಸೊ ಯಾರು ಜಾಮಿ ಮಸೀದಿ ಕಟ್ಟಿದ್ದಾರು, ಮಹಮ್ಮದ್ ಶಾ, ಒಂದನೇ ಮಹಮ್ಮದ್ ಶಾ. ನೆನಪಿರಲಿ ಸ್ನೇಹಿತರೆ, ಕೇಳ್ತಾರೆ ಎಕ್ಸಾಮಲ್ಲಿ, ಜಾಮಿ ಮಸೀದಿ ಕಟ್ಟಿದ್ದು ಬಹಮನಿ ಸಾಮ್ರಾಜ್ಯದಲ್ಲಿ ಗುಲ್ಬರ್ಗದಲ್ಲಿ ಯಾರು ಅಂದರೆ ಒಂದನೇ ಮಹಮ್ಮದ್ ಶಾ. ಸೊ ಜಾಮಿ ಮಸೀದಿ ತೋರಿಸ್ತೀನಿ ನೋಡಿ, ಈ ರೀತಿ ಇದೆ ಜಾಮಿ ಮಸೀದಿ ಗುಲ್ಬರ್ಗದಲ್ಲಿ. ಸೊ ಅವರ ಒಂದು ಬಹಮನಿ ಸಾಮ್ರಾಜ್ಯ ಹೇಗಿತ್ತು ಅಂತ ನೋಡೋದಾದರೆ, ಸೊ ಅವರ ಒಂದು ಮ್ಯಾಪಲ್ಲಿ ನಕ್ಷೆಯಲ್ಲಿ ನೋಡೋದಾದರೆ ನೋಡಿ,
ಈ ದಕ್ಕನ್ ಅಂದರೆ ನಿಮಗೆ ಇವಾಗಿನ ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಅಹಮದ್ ನಗರ ಬರುತ್ತೆ ಈ ಕಡೆ ಸೈಡ್, ಅಹಮದ್ ನಗರ ಅದು ಶಾ ಸಂತತಿ, ಮುಂದೆ ಅದು ಡಿವೈಡ್ ಆಗ್ತಕ್ಕಂಥದ್ದು. ಸೊ ಬಹಮನಿ ಅಂದ ತಕ್ಷಣ ನಮಗೆ ಬರೋದು ಯಾವುದು, ಬೀದರ್, ಬೀದರ್ ಮತ್ತು ಈ ಬಿಜಾಪುರ ಆ ಸೈಡ್, ಬಿಜಾಪುರದಲ್ಲಿ ಶಾ ಸಂತತಿ ಅಳವಡಿಕೆ ನಡೆಸ್ತಾರೆ, ಆದಿಲ್ ಶಾ ಆಗಿರ್ಬೋದು, ಅದು ಮುಂದೆ ಬರತಕ್ಕಂಥದ್ದು. ಸೊ ಇದು ನೆನಪಿಟ್ಕೊಳ್ಳಿ, ಎಲ್ಲೆಲ್ಲಿ ಮುಖ್ಯವಾಗಿದೆ ಬೀದರ್, ಗುಲ್ಬರ್ಗ, ಅಹಮದ್ ನಗರ ಮತ್ತು ಇಲ್ಲಿ ಹೈದರಾಬಾದ್, ತಾಳಿಕೋಟೆ. ಸೊ ಈ ಒಂದು ರಾಜ್ಯ ಅಂದರೆ ಗೋದಾವರಿ ಕೃಷ್ಣ ದೋ ಪ್ರದೇಶ ಇದೆಯಲ್ಲ ಆ ಒಂದು ಪ್ರದೇಶದಲ್ಲಿ. ಸೊ ಇವ್ರದ್ದು ಒಂದು ಜಾಮಿ ಮಸೀದಿ ನೋಡಿದಿರಿ. ಸೊ ನೆಕ್ಸ್ಟು ಎರಡನೇ ಮಹಮ್ಮದ್ ಶಾ 1387ರಲ್ಲಿ ಉಂಟಾದ ಕ್ಷಾಮಕಾಲದಲ್ಲಿ ಅವನು ಗುಜರಾತಿಂದ ಧಾನ್ಯ ತರಿಸಿ ಪ್ರಜೆಗಳನ್ನ ರಕ್ಷಿಸಿರ್ತಾನೆ. ಅವನು ಪರ್ಷಿಯಾದ ಪ್ರಸಿದ್ಧ ಕವಿ ಅಫೀಜನನ್ನು ತನ್ನ ಆಸ್ಥಾನಕ್ಕೆ ಆಹ್ವಾನಿಸ್ತಾನೆ. ಸೊ ಅಫೀಜ್ ಅಂತಕ್ಕಂಥದ್ದು ಎರಡನೇ ಮಹಮ್ಮದ್ ಶಾ ಆಸ್ಥಾನದಲ್ಲಿ ಬಂದಿರತಕ್ಕಂಥದ್ದು, ಯಾರು ಫಾರಿನರ್ ವಿಸಿಟರ್. ಸೊ ಹಫೀಜ್ ಯಾರು, ಅವನು ಪರ್ಷಿಯಾದ ಪ್ರಸಿದ್ಧ ಕವಿ. ಇವನ ಕಾಲದ ಶ್ರೇಷ್ಠ ನ್ಯಾಯಾಧೀಶ ಯಾರು, ಫಜಲ್ಲಾ ಅಂತಕ್ಕಂಥವ್ರು. ನೆಕ್ಸ್ಟು ಫಿರೋಜ್ ಶಾ. ಸೊ ಫಿರೋಜ್ ಶಾ ಇದರಲ್ಲಿ ನಿಮಗೆ ಇಲ್ಲಿ ಇದು ರಿಪೀಟ್ ಆಗಿದೆ. ಇಲ್ಲಿ ಫಿರೋಜ್ ಶಾ 1387ರಲ್ಲಿ ಉಂಟಾದ ಕ್ಷಾಮದ ಕಾಲದಲ್ಲಿ ಗುಜರಾತಿನ ದಾನ ತರಿಸಿ ಪ್ರಜೆಗಳಿಗೆ ರಕ್ಷಿಸ್ತಾನೆ. ಇವನು ಕೂಡ ಇಲ್ಲಿ ಪರ್ಷಿಯಾದ ಪ್ರಸಿದ್ಧ ಕವಿ ಅಫೀಜನ್ ತನ್ನ ಆಸ್ಥಾನಕ್ಕೆ, ಸಾರಿ ಇದು ಪುನಃ ರಿಪೀಟ್ ಆಗಿದೆ, ಒಂದು ಸೆಕೆಂಡ್. ಹಾಂ, ಈ ಪಾಯಿಂಟ್ ರಿಪೀಟ್ ಆಗಿದೆ. ಆ್ಯಕ್ಚುಲಿ ಫಿರೋಜ್ ಶಾ ಬಂದು ಇದು ರಿಪೀಟ್ ಆಗಿದೆ, ಇಲ್ಲಿ ಇದೆ ಫಿರೋಜ್ ಶಾ. ದೌಲತಾಬಾದ್ನಲ್ಲಿ ಒಂದು ಜ್ಯೋತಿರ್ವೀಕ್ಷಣಾಲಯವನ್ನು ನಿರ್ಮಿಸ್ತಾನೆ. ಅವನು ಭೀಮಾ ನದಿ ದಡದಲ್ಲಿ ಫಿರೋಜಾಬಾದ್ ನಗರ ನಿರ್ಮಿಸುತ್ತಾನೆ. ಇವನ ಅಂತಃಪುರದಲ್ಲಿ ವಿವಿಧ ಭಾಷಾ ರಾಜ್ಯಗಳಿಗೆ ಸೇರಿದ 800 ಸ್ತ್ರೀಯರಿರ್ತಾರೆ, ಮಂದಿ ಸ್ತ್ರೀಯರಿರ್ತಾರೆ. ಅಂದರೆ ನೀವು ಇಲ್ಲಿ ತಿಳಿಯನ್ನು ತಿಳ್ಕೋಬೇಕು ಅಂದರೆ ಅಲ್ಲಾವುದ್ದೀನ್ ಗಂಗು ಬಹಮನಿ ಅರಸ ಏನಿರ್ತಾನೆ, ಅವನು ಮತ್ತು ಫಿರೋಜ್ ಶಾ ಏನಿರ್ತಾರೆ ಅಂತಂದರೆ ಅವರು ಸರ್ವಧರ್ಮ ಸಹಿಷ್ಣುಗಳಾಗಿರ್ತಾರೆ. ಎಕ್ಸಾಂಪಲ್, ಬ್ರಾಹ್ಮಣನ ಒಬ್ಬ ಸೇವಕನಾಗಿ ಕೂಡ ಅಲ್ಲಾವುದ್ದೀನ್ ಇವನು ಮಾಡಿರ್ತಾನೆ. ಯಾರು, ಅಲ್ಲಾವುದ್ದೀನ್ ಬಹಮನ್ ಶಾ, ಹಸನ್ ಬಹಮನ್ ಶಾ. ಸೊ ಅದರಿಂದ ಸರ್ವಧರ್ಮ ಶ್ರೇಷ್ಠವಾದ ಏನಾಗುತ್ತೆ, ಅವ್ರ ರಾಜ್ಯ ವಿಸ್ತಾರ ಆಗುತ್ತೆ, ಮತ್ತು ಅವ್ರ ದಂಗೆಗಳು ಹೇಳ್ತಾ ಇರಲ್ಲ. ಸೊ ಇವನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಜೆಗಳೇ ಅರಸರು ಇರ್ತಲ್ಲ, ಅವ್ರು ಆ ರೀತಿ ಇರಲ್ಲ. ಅಂದರೆ ಮಹಮ್ಮದ್ ಗವಾನ್ ಬಂದು ಆದಮೇಲೆ ನೆಕ್ಸ್ಟ್ ಇವನು ಕುರಾನನ್ನು ಪ್ರತಿ ಮಾಡಿ ಅದರಿಂದ ಬರುವ ಹಣದಿಂದ ತನ್ನ ವೈಯಕ್ತಿಕ ಖರ್ಚನ್ನು ನಿಭಾಯಿಸ್ತಿದ್ದ. ಕ್ರಿಸ್ತ ಶಕ 1406ರಲ್ಲಿ ಮುದಗದಲ್ಲಿನ ಅಕ್ಕಸಾಲಿಗಿನ ಮಗಳ ನಿಮಿತ್ತವಾಗಿ ಫಿರೋಜ್ ಶಾ ಮತ್ತು ವಂದನೆ ದೇವರಾಯನ ನಡುವೆ ಕಾಳಗ ನಡೆಯುತ್ತೆ. ಕೊಂಕಣದ ಚೌಲ್ ಮತ್ತು ದಾಬೋರ್ ರೇವು ಪಟ್ಟಣಗಳನ್ನು ಅಭಿವೃದ್ಧಿಪಡಿಸ್ತಾ ಅವನು. ಸೊ ನೆಕ್ಸ್ಟ್ ಅಹಮದ್ ಶಾ ಬರ್ತಾನೆ. ಸೊ ಅಹಮದ್ ಶಾ ನೋಡಿದರೆ 1422ರಲ್ಲಿ ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ವರ್ಗಾಯಿಸ್ತಾನೆ. ಸೊ ಇವನೇನು ಮಾಡ್ತಾನೆ, ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ವರ್ಗಾಯಿಸ್ತಾನೆ. ಸೊ ವಲಿ ಅಥವಾ ಸಂತ ದೊರೆ ಎಂದು ಹೆಸರಾಗಿದ್ದವನು ಸೂಫಿ ಸಂತ ಗೇಸುದಾರಾಜನ ಅನುಯಾಯಿ ಆಗಿದ್ದ ಇವನು. ಸೊ ಪರ್ಷಿಯಾದ ಕವಿ ಅಜರಿಯು ಇವನ ಆಸ್ಥಾನದಲ್ಲಿ ಬಹಮನ್ ನಾಮಕೃತಿಯನ್ನು ರಚಿಸ್ತಾನೆ. ತಖತ್ ಮಹಲ್ ಮತ್ತು ಸೋಲಂಕ ಮಸೀದಿಗಳನ್ನು ನಿರ್ಮಿಸ್ತಾನೆ. ಇವನ ಕಾಲದಲ್ಲಿ ವಿದೇಶಿ ಮುಸ್ಲಿಂ ಶ್ರೀಮಂತರಾದ ಅಫಾನಿ ಅಥವಾ ಪರದೇಶಿ ಶಿಯಾ ಪಂಥದವರು ಮತ್ತು ಸ್ಥಳೀಯ ಮುಸ್ಲಿಂ ಶ್ರೀಮಂತ ವರ್ಗದ ದಕ್ಕನ್ನಿನ ಶ್ರೀಮಂತರ ನಡುವೆ ಸುನ್ನಿ ವೈಷಮ್ಯ ಬೆಳೆಯುತ್ತೆ. ಇದು ಮುಂದೆ ಬಹರೇನ್ ಸಾಮ್ರಾಜ್ಯಕ್ಕೆ ಕಾರಣ ಆಗುತ್ತೆ. ಸೊ ಮುಖ್ಯವಾಗಿ ನಿಮಗೆ ಕಾರಣ ಏನು ಅಂತಂದರೆ ಇದು ಒಂದು ಕಾರಣ ಅಂತಕ್ಕಂಥದ್ದು, ಯಾವುದು, ಸುನ್ನಿ ಮತ್ತು ಶಿಯಾ ಸಂತತಿಯ ನಡುವೆ ವೈಷಮ್ಯ ಬೆಳೆಯತಕ್ಕಂಥದ್ದು. ಸುನ್ನಿ ಇಲ್ಲಿ ಈ ಪ್ರದೇಶದ ನಾಗರಿಕರಾಗಿರ್ತಾರೆ, ಅಂದರೆ ಗುಲ್ಬರ್ಗ ಮತ್ತು ಆ ಒಂದು ಪರ್ಷಿಯಾದಿಂದ ಬಂದಿರತಕ್ಕಂಥ ಶಿಯಾ ಸಂತತಿಯವ್ರ ಜೊತೆ ಅವ್ರಿಗೆ ವೈಷಮ್ಯ ಬೆಳೆಯತಕ್ಕಂಥದ್ದು. ಸೊ ನೆಕ್ಸ್ಟ್ ಎರಡನೇ ಅಲ್ಲಾವುದ್ದೀನ್ ಅಹಮದ್ ಶಾ ಬರ್ತಾನೆ. ಸೊ ಅವನು ಬೀದರ್ನಲ್ಲಿ ವೈದ್ಯ ಚಿಕಿತ್ಸಾಲಯ ಸ್ಥಾಪಿಸ್ತಾನೆ. ದಕ್ಕನಿನ ಮುಸ್ಲಿಂ ಶ್ರೀಮಂತರ ಚಾಡಿ ಮಾತಿಗೆ ಕಿವಿಗೊಟ್ಟು ಪರದೇಶಿ ಮುಸ್ಲಿಂ ಶ್ರೀಮಂತ ವರ್ಗದನ್ನು ಕಗ್ಗೊಲೆ ಮಾಡಿಸ್ತಾನೆ. ಈ ಘಟನೆ ಚಕನ್ ದುರಂತ ಎಂದೇ ಪ್ರಸಿದ್ಧವಾಗಿದೆ. ಸೊ ಚಾಕನ್ ದುರಂತ ಅಂದರೆ ಏನು ಅಂತ ಕೇಳಿದ್ರೆ, ಎಕ್ಸಾಂಪಲ್ ಏನು ಅಂತಂದರೆ, ಮುಸ್ಲಿಮರ ನಡುವೆ ಅಂದರೆ ಈ ಪರದೇಶಿ ಮುಸ್ಲಿಮರನ್ನು ಅವನು ಕೊಗ್ಗಲೆ ಮಾಡಿಸಿದ್ದೆ ಚಾಕನ್ ದುರಂತ ಅಂತ ಹೆಸರು. ಸೊ ನೆಕ್ಸ್ಟು ಅಲ್ಲಾವುದ್ದೀನ್ ಹುಮಾಯೂನ್, ಇವನು ಕ್ರೂರ ಮತ್ತು ನಿರಂಕುಶ ಸುಲ್ತಾನ. ಪರದೇಶಿ ಶ್ರೀಮಂತರ ಬಣಕ್ಕೆ ಸೇರಿದ ಮಹಮ್ಮದ್ ಗವಾನನ್ನು ತನ್ನ ಮಂತ್ರಿಯಾಗಿ ನೇಮಕ ಮಾಡ್ಕೋತಾನೆ. ಸೊ ಇಲ್ಲಿಂದನೇ ಆಗೋದು, ಮಹಮ್ಮದ್ ಗವಾನ್ ಸಾಯಕ್ಕೂ ಕೂಡ ಅವನ ಕೊಲೆ ಮಾಡಿಸ್ತಾರಲ್ಲ ಸುಳ್ಳು ಹೇಳಿ, ಇದು ಒಂದು ರೀಸನ್. ಯಾಕಂದರೆ ಇವನು ಪರದೇಶಿ ಶ್ರೀಮಂತರ ಬಣಕ್ಕೆ ಸೇರಿರ್ತಾನೆ, ಅಂದರೆ ಅವನ ಒಬ್ಬ ಏನು ಪ್ರತಿನಿಧಿಯಾಗಿರ್ತಾನೆ ಅವನು, ಯಾರು, ಮಹಮ್ಮದ್ ಗವಾನ್. ಸೊ ಇತಿಹಾಸಕಾರ ಫೆರಿಸ್ತಾ ಇವನನ್ನು ಜಾಲಿಮ್ ಅಂದರೆ ನಿರಂಕುಶ ಪ್ರಭು ಅಂತ ಕರೆದಿದ್ದ. ಕ್ರಿಸ್ತ ಶಕ 1461ರಲ್ಲಿ ತನ್ನ ಸೇವಕನಲ್ಲಿ ಕೊಲೆಗೆಡದಾಗ ಜನತೆಗೆ ಇವನ ಸಾವು ಸಂತೋಷ ತಂದಿತ್ತು. ಇವನ ನಂತರ ಅವನ ಅಪ್ರಾಪ್ತ ಮಗ ನಿಜಾಮ್ ಶಾನನ್ನು ಅಧಿಕಾರಕ್ಕೆ ತಂದು ತನ್ನ ಪ್ರತಿನಿಧಿಯಾಗಿ ರಾಣಿ ನರ್ಗಿಸ್ ಬೇಗಂ ಆಳ್ತಾಳೆ. ಅಂದರೆ ಇವನ್ ನೆಕ್ಸ್ಟ್ ಇವನ ಮಗ ಬರ್ತಾನೆ ನಿಜಾಮ್ ಶಾ, ಅವನು ಇನ್ನು ಅಪ್ರಾಪ್ತ ಬಾಲಕಾಗಿದ್ದರಿಂದ ರಾಣಿ ವರ್ಗಿಸ್ ಬೇಗಮೇ ಆಳ್ತಾಳೆ. 1463ರಲ್ಲಿ ನಿಜಾಮ್ ಶಾ ಮರಣ ಹೊಂದಿದಾಗ ಮಹಮ್ಮದ್ ಶಾ ಅಧಿಕಾರಕ್ಕೆ ಬರ್ತಾನೆ, ಇವನು ಕೂಡ ಅಪ್ರಾಪ್ತನಾಗಿರ್ತಾನೆ. ಸೊ 1463ರಿಂದ 1482ರವರೆಗೆ ಆಳ್ತಾನೆ ಅವನು. ಇವನ ಕಾಲದಲ್ಲಿ ಮಹಮ್ಮದ್ ಗವಾನ್ ಪ್ರಧಾನಮಂತ್ರಿಯಾಗಿ ಮತ್ತು ರಾಜರ ಪ್ರತಿಯಾಗಿ ಕರ್ತವ್ಯ ನಿರ್ವಹಿಸ್ತಾನೆ. ಸೊ ಈ ಒಂದು ಟೈಮಲ್ಲೇ ಮಹಮ್ಮದ್ ಗವಾನ್ ಬಗ್ಗೆ
ನಮಗೆ ಬೇಕಾಗಿರ್ತಕ್ಕಂಥದ್ದು. ಸೊ ಮೂರನೇ ಮೊಹಮ್ಮದ್ ಷಾನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಮೊಹಮ್ಮದ್ ಗವಾನ್ ಯಾರ ಪ್ರಧಾನಮಂತ್ರಿ? ಮೂರನೇ ಮೊಹಮ್ಮದ್ ಷಾನ ಪ್ರಧಾನಮಂತ್ರಿ ಆಗಿದ್ದ. ಸೊ ಪರ್ಷಿಯಾದಲ್ಲಿ ಕ್ರಿಸ್ತ ಶಕ 1411ರಲ್ಲಿ ಜನಿಸಿದ ಇವ ವ್ಯಾಪಾರ ಜೀವನ ಆರಂಭಿಸಿ 40ನೇ ವಯಸ್ಸಿನಲ್ಲಿ ದೆಹಲಿಗೆ ಬಂದು ಬೀದರ್ನ ಪ್ರಸಿದ್ಧ ಸಂತಾನದ ಮಹಿಬುಲ್ಲಾ ಕಿರ್ಮಾನಿಯ ಕೀರ್ತಿಯನ್ನು ಮೆಚ್ಚಿ ಇವನೊಂದು ಭೇಟಿ ಮಾಡಲು ಬೀದರ್ಗೆ ಬರ್ತಾನೆ. ಆಗ ಬಹಮನಿ ಸುಲ್ತಾನ್ ಅಲ್ಲಾವುದ್ದೀನ್ ಇವನ ಪಾಂಡಿತ್ಯ ಪ್ರಾಮಾಣಿಕತೆ ಪ್ರಭಾವತೆಗೆ ತನ್ನ ಸೇವೆಯಲ್ಲಿ ಸೇರಿಸಿಕೊಂಡಿರ್ತಾನೆ. ಸೊ ಇಲ್ಲಿ ಇವನು 1463ರಿಂದ 461ರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾನೆ. 1466ರಲ್ಲಿ ಮಾಳವದ ಸುಲ್ತಾನ ಮೊಹಮ್ಮದ್ ಖಿಲ್ಜಿಯನ್ನು ಸೋಲಿಸಿ ಎಲಚಿಪುರ ಮತ್ತು ಮಹಲ್ಗಳನ್ನು ಆಕ್ರಮಿಸ್ತಾನೆ. ಸೊ ಇವನು ಎಷ್ಟು ಬುದ್ಧಿವಂತ ಅಂದರೆ ಇವನು ಬೇರೆ ಜಗಳ ಆಡಕ್ಕೆ ಹೋಗಲ್ಲ, ಇವನು ಇಂಡಿಪೆಂಡೆಂಟ್ ಆಗೇ ಇರ್ತಾನೆ, ಮತ್ತು ಇವನು ಸಹಿಷ್ಣು ಆಗಿರ್ತಾನೆ. ಯಾಕಂದರೆ ಇವನು ಬರೀ ಪ್ರಜೆಗಳಿಗೆ ಪ್ರೋತ್ಸಾಹ ಹೆಂಗೆ ಮಾಡ್ತಿರ್ತಾನೆ ಅಂದರೆ ಅವ್ರಿಗೆ ಬೇಕಾದಂಥ ಮದರಸೆ ಕಟ್ಸ್ಕೊಳ್ಳೋದಾಗಲಿ ಮತ್ತು ಕಲೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡೋದಾಗಲಿ. ಸೊ ಈ ರೀತಿ ತನ್ನ ರಾಜ್ಯವನ್ನು ಶಾಂತಿ ರೀತಿಯಿಂದ ಕಾಪಾಡ್ಕೊಂಡಿರ್ತಾನೆ. ಸೊ ಅದರಿಂದ ಇವನ ಕಾಲದಲ್ಲಿ ಬಹಮನಿ ಸಾಮ್ರಾಜ್ಯ ತುಂಬ ವಿಸ್ತಾರವಾಗಿ ಹರಡಿರುತ್ತೆ. ಸೊ ಒರಿಸ್ಸಾದಲ್ಲಿನ ದಂಗೆಯನ್ನು ಅಡಗಿಸಿ ಅಲ್ಲಿದ್ದ ದೇವಾಲಯವನ್ನು ನಾಶಗೊಳಿಸಿ ಘಾಜಿ ಎಂಬ ಬಿರುದು ಧರಿಸ್ತಾನೆ. ಪ್ರಾಂತ್ಯಗಳನ್ನು ಪುನರ್ರಚನೆ ಮಾಡಿ ರಾಜ್ಯಗಳನ್ನು 8 ವಿಭಾಗಗಳಾಗಿ ತರಫ್ ಅಂತ ಕರೀತಾರೆ, ಆ ಇದಕ್ಕೆ ವಿಂಗಡಿಸಿರ್ತಾನೆ. ಇವನ ಕಂದಾಯ ಮತ್ತು ಹಣಕಾಸು ನೀತಿಯನ್ನು ಗಳು ಅಕ್ಬರ್ ಮತ್ತು ತೋದರಮಲ್ಲನಿಗೆ ಮಾದರಿ ಇದೆ ಅಂತ ಹೇಳಲಾಗುತ್ತೆ. ಅಂದರೆ ಅಕ್ಬರ್ ಮತ್ತು ತೋದರಮಲ್ಲ ಹಿಂಗೆ ಅವನ ಹಣಕಾಸು ನೀತಿ ಮತ್ತು ಕಂದಾಯ ನೀತಿ ಇತ್ತು, ಅದೇ ರೀತಿ ಅವನು ಅನುಸರಿಸ್ತಾ ಇರ್ತಾನೆ. ಸೊ ಇವನ ಕಾಲದ ಪ್ರಾಂತ್ಯಾಡಳಿತ ಇದೆಯಲ್ಲ, ತರಫ್ ಅಂತ ಏನು ಕರಿತೀವಿ, ಆ ಅಧಿಕಾರಿಗಳು ಈ ಕೆಳಗಂತೆ ಇದ್ದರು. ಅಂದರೆ ಅವ್ರನ್ನ ಏನಂತ ಕರೀತಾರೆ ಅಂದರೆ ತರಫ್ದಾರ ಅಂದರೆ ರಾಜ್ಯಪಾಲನ, ಜಿಲ್ಲಾಧಿಕಾರಿನ ಅನೀಫ್ ಅಂತ ಕರೀತಾರೆ, ಪಾಳೆಗಾರನ ಜಾಗೀರದಾರ್ ಅಂತ ಕರಿತಿದ್ರು. ಸೊ ಇದನ್ನು ಕೇಳ್ತಾರೆ ಸ್ನೇಹಿತರೆ, ಇದನ್ನು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ಮತ್ತು ಕಿರುಪಾಂತ್ಯಾಧಿಕಾರಿನ ಕಿಲ್ಲೆದಾರ್ ಅಂತ ಕರಿತಿದ್ರು, ಹಿಂದೂ ಜಹಾಂಗೀರ್ನ ದೇಸಾಯಿ ಅಂತ ಕರಿತಿದ್ರು, ಹಿಂದೂ ಜಗಿದ್ದಾರ್ನ ಸರ್ ದೇಸಾಯಿ ಅಂತ ಕರಿತಿದ್ರು, ನಗರಾಧಿಕಾರಿಗಳನ್ನ ಕೊತ್ವಾಲ್ ಅಂತ ಕರಿತಿದ್ರು, ಗ್ರಾಮಾಧಿಕಾರಿ ಅಥವಾ ಗೌಡನ್ನ ಮುಕರಂ ಅಂತ ಕರಿತಾ ಇದ್ರು. ಸೊ ಈ ಯಾರ್ಯಾರನ್ನ ಏನಂತ ಕರಿತಿದ್ರು, ಆ ಆಡಳಿತದ ನಡೆಸ್ತಕ್ಕಂಥ ಹೆಸರುಗಳೇನು ಅಂತ ಕೇಳೋ ಚಾನ್ಸಸ್ ಇದೆ, ಸಿವಿಲ್ ಸರ್ವಿಸ್ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ. ಸೊ ಇಂಥ ಕ್ವಶನ್ಸೇ ಕೇಳಿದವರು. ನೆಕ್ಸ್ಟ್, ಸ್ವತಃ ವಿದ್ವಾಂಸನಾದ ಗವಾನನ ಕೃತಿಗಳು ರಿಯಾನ್ ಉಲ್ ಇನ್ಶಾ, ಮುನ್ಜಿಯಲ್ ಇನ್ಶಾ, ದಿವಾನ್ ಇ ಆಶರ್ ಅಂತಕ್ಕಂಥದ್ದು. ಇದು ಕೂಡ ಇಂಪಾರ್ಟೆಂಟ್, ಗವಾನಿನ ಮೊಹಮ್ಮದ್ ಗವಾನನ ಕೃತಿಗಳೇ ಯಾವುದು ಅಂದರೆ ರಿಯಾನ್ ಉಲ್ ಇನ್ಶಾ, ಮುಂಜಿಯಲ್ ಇನ್ಶಾ, ದಿವಾನ್ ಇ ಆಶರ್ ಅಂತಕ್ಕಂಥದ್ದು. ಕ್ರಿಸ್ತ ಶಕ 1472ರಲ್ಲಿ ಬೀದರ್ನಲ್ಲಿ ನಿರ್ಮಿಸಿದ ಮದರಸದ ವಿದ್ಯಾಮಂದಿರ ಇವನ ಪ್ರಮುಖ ಕೊಡುಗೆ. ಸೊ ಇವನು ಬೀದರ್ನಲ್ಲಿ ನಿರ್ಮಿಸ್ತಕ್ಕಂಥ ಮದರಸ ಏನಿದೆ ಅದು ತುಂಬ ಪ್ರಮುಖ ಕೊಡುಗೆ. ಈ ಕಾಲೇಜಿಗೆ 3000 ಗ್ರಂಥಗಳುಳ್ಳ ಒಂದು ಗ್ರಂಥ ಭಂಡಾರ ನಿರ್ಮಿಸಿಕೊಟ್ಟಿರ್ತಾನೆ ಅವನು. ಸೊ ಕ್ರಿಸ್ತ ಶಕ 1470ರಲ್ಲಿ ಬೀದರ್ಗೆ ಭೇಟಿ ನೀಡಿದ ರಷ್ಯಾದ ಪ್ರವಾಸಿಗ ನಿಕಟನನು ಬೀದರನ್ನು ಮಹಮ್ಮದೀಯ ಹಿಂದೂ ಸ್ಥಾನದಲ್ಲೇ ಪ್ರಮುಖ ಪಟ್ಟಣ ಅಂತ ಹೋಗಲಿರ್ತಾನೆ. ಯಾಕಂದರೆ ಅಷ್ಟು ಚೆನ್ನಾಗಿ ಅವನು ಕಲೆ ಸಂಸ್ಕೃತಿ ಇಂಡೋರ್ ಶಾಸನಿಕ ಶೈಲಿ ಕೂಡ ಇರುತ್ತೆ, ಅದರಲ್ಲಿ ಕಮಾನುಗಳೆಲ್ಲ ಇರ್ತವೆ. ದೆಹಲಿ ಸುಲ್ತಾನರು ಏನು ವಾಸ್ತುಶಿಲ್ಪ ಶೈಲಿ ಕಟ್ಟಡಗಳನ್ನ ನಿರ್ಮಿಸಿದ್ದು ಅದೇ ರೀತಿ ಕಟ್ಟಡಗಳು ನಿಮ್ಗೆ ಈಗಲೂ ಕಾಣಸಿಗ್ತವೆ ಬಿಜಾಪುರಮದ ಗುಲ್ಬರ್ಗ ಸೈಡಲ್ಲಿ ಹೋದರೆ. ಸೊ ಬಹಮನಿ ಆಸ್ಥಾನದಲ್ಲಿ ಅಫ್ರಿಕಾ ಮುಸ್ಲಿಮರು ಗವಾನನ ನೇತೃತ್ವದ ಪ್ರಬಲರಾದರು. ಇವದನ್ನು ಸಹಿಸದ ದಕ್ಕನಿನ ಮುಸ್ಲಿಮರು ಅಂದರೆ ಸುನ್ನಿಗಳು ತೆಲಂಗಾಣದ ತರಫ್ಸರ್ ಹಸನ್ ನಿಜಾಮ್ ಉಲ್ ಮುಖಬ್ರಹಿಯ ನೇತೃತ್ವದಲ್ಲಿ ಒಂದಾಗ್ತಾರೆ. ಗವಾನನ ಸಹಿ ಮುದ್ರೆಯನ್ನು ಅಪಹರಿಸಿ ಗವಾನನ ಬರೆದಂತಹ ಪತ್ರವೊಂದನ್ನು ತಯಾರು ಮಾಡಿ ಒರಿಸ್ಸಾದ ಗಜಪತಿಯ ಇವು ಬಹಮನಿ ಮೇಲೆ ದಾಳಿ ಮಾಡುವಂತೆ ಪ್ರೇರೇಪಿಸ್ತಾರೆ. ಅಂದರೆ ಅವನ ಒಂದು ಸಹಿ ಕಾಪಿ ಮಾಡಿ ಒರಿಸ್ಸಾದಲ್ಲಿರ್ತಕ್ಕಂಥ ಗಜಪತಿ ಸುಲ್ತಾನಕ್ಕೆ ಕಳಿಸ್ತಾರೆ, ನಾನು ದಾಳಿ ಮಾಡ್ತೀನಿ ಅಂತೇಳಿ. ಸೊ ಆ ಈ ಪ್ರೇರೇಪಿಸ್ತಾರೆ, ಈ ಪತ್ರ ಸುಲ್ತಾನಿಗೆ ನೀಡಿ ಈ ಪತ್ರನ ಅವನು ಕಳಿಸಿದ್ರೆ ಅಂತ ಅಂದ್ಬಿಟ್ಟು ಹೇಳಿ ಇವನು ಯಾರು ಸುಲ್ತಾನ ಮೊಹಮ್ಮದ್ ಶಾ ಮೊರದ ಮೊಹಮ್ಮದ್ ಶಾ ಸುಲ್ತಾನಕ್ಕೆ ಇರ್ತಾನಲ್ಲ, ಸೊ ಅವನು ಕೊಡ್ತಾರೆ. ಯಾಕಂದರೆ ಇವನು ಅವನು ಪ್ರಧಾನಮಂತ್ರಿ ಮೊಹಮ್ಮದ್ ಗವಾನ್. ಇದರಿಂದ ಕುಪಿತಗೊಂಡ ಸುಲ್ತಾನ್ ಏನು ಮಾಡ್ತಾನೆ, ಮೂರನೇ ಅಹಮದ್ ಶಾ 1471ರಲ್ಲಿ ಏಪ್ರಿಲ್ 15ರಂದು ಗಲಿಗೇರಿಸ್ತಾನೆ ಅವನ್ನ. ಸೊ ಆದರೆ ಸತ್ಯಾಂಶ ಗೊತ್ತಾಗುತ್ತೆ ಅವನಿಗೆ, ಇದು ಇವನು ತಪ್ಪಲ್ಲ, ಇವರು ಮಸ್ಲತ್ ಮಾಡಿರತಕ್ಕಂಥದ್ದು ಅಂತೇಳಿ. ಆವಾಗ ಈ ಒಂದು ಕೊರಗನಲ್ಲೇ ಅವನು ಸುಲ್ತಾನ ಸಾವನ್ನಪ್ತಾನೆ. ಸೊ ಇಲ್ಲಿಗೆ ಸಾವನ್ನಪ್ಪದಾಗ ಏನಾಗುತ್ತೆ ಅಂದರೆ ಇವರು ಯಾರು ಬಹಮನಿ ಸಾಮ್ರಾಜ್ಯ ಕೊನೆಗೆ ಬರುತ್ತೆ. ಅಂದರೆ ಇವರ ಸಾಮ್ರಾಜ್ಯದಲ್ಲಿ ಏನು ಆಡಳಿತ ನಡೆಸ್ತಾರೆ ಸಾಮಂತರಾಗಿ, ಅಂದರೆ ಒಂದೊಂದು ಪ್ರದೇಶಗಳನ್ನು ಒಬ್ಬರು ಕೊಟ್ಟಿರ್ತಾನೆ, ರಾಜ್ಯಪಾಲರಾಗಿ ಒಂದೊಂದು ಕಡೆ ತರಫ್ದಾರಗಳು ಅಂತ ಏನು ಹೇಳ್ತೀವಿ ಪ್ರಾಂತ್ಯಾಡಳಿತ ನಡೆಸ್ತಾ ಇರ್ತಾರೆ ತರಫ್ದಾರರುಗಳು, ಅವ್ರುಗಳು ಸಪ್ರೇಟ್ ಆಗಿ ತಮ್ಮ ಒಂದು ರಾಜ್ಯನ ಘೋಷಿಸ್ಕೋತಾರೆ. ನೋಡಿ ಮೊಹಮ್ಮದ್ ಗವಾನ್ ಮಹಾವಿದ್ಯಾಲಯ ಮದರಸ ಬೀದರ್ನಲ್ಲಿ ಇರತಕ್ಕಂಥದ್ದು. ಸೊ ಆವಾಗ ಬಹಮನಿ ಸಾಮ್ರಾಜ್ಯ ಪತನ ಆಗುತ್ತೆ ಮತ್ತು 5 ಶಾಹಿ ರಾಜ್ಯಗಳು ಉತ್ಪತ್ತಿ ಆಗ್ತವೆ. ಅಂದರೆ ತರಫ್ದಾರಗಳು ಪ್ರಾಂತ್ಯಾಡಳಿತಗಳಲ್ಲಿರ್ತಕ್ಕಂಥವ್ರು ತಾವು ತಾವೇ ಒಬ್ಬೊಬ್ಬರು ಒಂದೊಂದು ಸಂಸ್ಥಾನ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ ಆವಾಗ. ಸೊ ಮೂರನೇ ಮೊಹಮ್ಮದ್ ಶಾನ ಮರಣ ನಂತರ 12 ವರ್ಷದ ಮಗ ಶಹಾದ್ ಉದ್ದೀನ್ ಮೊಹಮ್ಮದ್ ಸುಲ್ತಾನ್ ಆಗ್ತಾನೆ. ಇವನ ಅಸಮರ್ಥದಿಂದ ವಿವಿಧ ಪ್ರಾಂತ್ಯಗಳ ರಾಜ್ಯಗಳು ಸ್ವತಂತ್ರರಾಗ್ತಾರೆ. ಸೊ ಪರಿಣಾಮ ಬಹಮನಿ ಸಾಮ್ರಾಜ್ಯ ಒಡೆದು 5 ಶಾಹಿ ರಾಜ್ಯಗಳು ಉದಯ ಆಗುತ್ತೆ. ಸೊ 5 ಶಾಹಿ ರಾಜ್ಯಗಳು ಯಾವುದಾದ್ರು ಅಂದರೆ ಬಿಜಾಪುರದ ಆದಿಲ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ, ಬಿರಾರ್ನ ಇಮಾದ್ ಶಾಹಿ, ಗೋಲ್ಕಂಡದ ಕುತುಬ್ ಶಾಹಿ, ಬೀದರ್ನಲ್ಲಿ ಬರೀಸ್ ಶಾಹಿ. ಸೊ ಅವರ ಸ್ಥಾಪಕರು ಯಾರು ಅಂದರೆ ಬಿಜಾಪುರದ ಆದಿಲ್ ಶಾಹಿ ಸ್ಥಾಪಕರು ಯೂಸುಫ್ ಆದಿಲ್ ಶಾ, ಅಹಮದ್ ನಗರದ ನಿಜಾಮ್ ಶಾಹಿ ಏನಂದರೆ ಮಲ್ಲಿಕ್ ಅಹಮದ್,
ಬಿರಾರ್ನ ಇಮಾದಾ ಶಾಹಿ ಇಮಾದ್ ಉಲ್ ಮುಲ್ಕ್ ಅಂತಕ್ಕಂಥವನು, ಗೋಲ್ಕಂಠದ ಕುತುಬ್ ಶಾಹಿ ಸಂಸ್ಥಾನದಲ್ಲಿ ಕುತುಬ್ ಉಲ್ ಮುಲ್ಕ್ ಅಂತಕ್ಕಂಥವನು, ಬೀದರ್ನಲ್ಲಿ ಬರೀದ್ ಶಾಹಿ ಅಲಿ ಬರಿದ್ದಂಥ ಅಮೀರ್ ಆಲಿ ಅಂತಕ್ಕಂಥವ್ರು. ಈ ರಾಜ್ಯಗಳು 17 ಶತಮಾನದ ಮೊಘಲರ ಆಕ್ರಮಣಕ್ಕೆ ಒಳಗಾಗಿ ಈ ಸಾಮ್ರಾಜ್ಯದ ಭಾಗಗಳಾಗ್ತವೆ. ಅಂದರೆ ನೆಕ್ಸ್ಟ್ ದೆಹಲಿ ಸುಲ್ತಾನರು ಇವರು ಆದಮೇಲೆ ಮೊಘಲರು ಏನು ಬರ್ತಾರೆ ಅವಾಗ ಅವರು ಇದ ಆಕ್ರಮಣದಿಂದ ಅವ್ರ ಭಾಗ ಆಗ್ತಕ್ಕಂಥದ್ದು. ಸೊ ಬಹಮನಿ ಈ ಬೀದರ್ನ ಕೊನೆಯ ಸುಲ್ತಾನರುಗಳು ಯಾರು ಅಂತಂದರೆ ಅಂದರೆ ನಮ್ಮ ಮೂರನೇ ಮಹಮ್ಮದ್ ಶಾ ಆದಮೇಲೆ ನಾಲ್ಕನೇ ಅಹಮದ್ ಬರ್ತಾನೆ, ಅಲ್ಲಾವುದ್ದೀನ್ ಶಾ ಬರ್ತಾನೆ, ವಾಲಿಯಾ ಉಲ್ ಶಾ ಬರ್ತಾನೆ, ಕಲೀಂ ಉಲ್ ಶಾ ಬರ್ತಾನೆ. ಸೊ ಇವರೆಲ್ಲ ಅಸಮರ್ಥರಾಗಿರ್ತಾರೆ, ಅದರಿಂದ ಏನಾಗುತ್ತೆ ಇವರ ಆಡಳಿತ ನಡೆಯಲ್ಲ, ಆವಾಗಲೇ ಉತ್ಪತ್ತಿಯಾಗುತ್ತೆ ಶಾಹಿ ಸಂಸ್ಥಾನ. ಸೊ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಬಿಜಾಪುರದ ಶಾಹಿ ಆದಿಲ್ ಶಾಹಿ. ಸೊ ಇದನ್ನು ನಾನು ವೀಡಿಯೋ ಲೆಂತ್ ಆಗುತ್ತೆ, ನಾನು ನೆಕ್ಸ್ಟ್ ಚಾಪ್ಟರ್ ನಾನು ಕಂಪ್ಲೀಟ್ ಮಾಡ್ತೀನಿ. ಅದು ಬಿಜಾಪುರದ ಆದಿಲ್ ಶಾಹಿ, ಅವನ ಟೈಮಲ್ಲಿ ಗೋಲ್ ಗುಂಬಲ್ಸ್ ಆಗಿರ್ಬೋದು, ಸೊ ಇದೆಲ್ಲ ಬಂದಿರತಕ್ಕಂಥದ್ದು. ಸೊ ಅವನ ಬಗ್ಗೆ ಒಂದಷ್ಟು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ನಿಮಗೆ ಇಷ್ಟ ಆಗಿದೆ ಅಂತ ಕೋತೀನಿ, ನೆಕ್ಸ್ಟ್ ವೀಡಿಯೋ ಪುನಃ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.